ಹಿಮಾಲಯದವರೆಗೆ ಪಾದಯಾತ್ರೆ ಮಾಡಿ ಈ ದೇಶದ ಈ ಒಂದು ಸಂಚಲನವನ್ನು ಉಂಟು ಮಾಡಿದಂಥ ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕರು ಆಗಿರುವಂಥ ರಾಹುಲ್ ಗಾಂಧಿಯವರನ್ನು ಶಕ್ತಿಯನ್ನು ಅಡಗಿಸಲಿಕ್ಕಾಗಿ ಬಿಜೆಪಿಯವರು ಇವತ್ತು ಕೋರ್ಟ್ಗಳ ಮುಖಾಂತರ ಇವತ್ತು ಅವರ ಮೇಲೆ ಶಿಕ್ಷೆಯನ್ನು ಹಾಕುವಂಥ ಕೆಲಸ ಮಾಡಿ ಅವರ ಶಕ್ತಿಯನ್ನು ದಮನ ಮಾಡುವಂಥ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಈ ದೇಶದ ಇತಿಹಾಸ ಇಂದಿರಾ ಗಾಂಧಿಯವರನ್ನು ಕೂಡ ಸದು ಬೆಳೆಯುವಂತಹ ಕೆಲಸ ಆ ದಿನಗಳಲ್ಲಿ ಬಿಜೆಪಿ ಜನತಾ ದಳ ಮಾಡಿತ್ತು. ಆ ನಂತರ ಸೋನಿಯಾ ಗಾಂಧಿಯವರನ್ನು ಕೂಡ ಸದು ಬೆಳೆಯುವಂತಹ ಪ್ರಯತ್ನ ಮಾಡಿದ್ರು, ಅದರಲ್ಲಿ ವಿಫಲರಾಗಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರನ್ನು ಅವರ ಶಕ್ತಿಯನ್ನು ಮೊಟಕುಗೊಳಿಸುವಂತಹ ಕೆಲಸಕ್ಕೆ ಬಿಜೆಪಿ ಕೈ ಹಾಕಿದೆ. ಭಾರತ ದೇಶ ಇವತ್ತು ಪ್ರಪಂಚದಲ್ಲಿ ಒಂದು ಬಹಳ ಪ್ರಜಾಪ್ರಭುತ್ವ ಇರುವಂತಹ ದೇಶ ಇದ್ರೆ ಆ ಭಾರತ ದೇಶ. ಇವತ್ತು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಕಾಂಗ್ರೆಸ್ ಪಕ್ಷದ ಚಿಗುರನ್ನೇ ಚಿವುಟುವಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ. ಆದ್ರಿಂದಾಗಿ ಬಿಜೆಪಿ ಹಠಾವೋ ಬಿಜೆಪಿ ಹಠಾವೋ ಎಂಬ ಘೋಷಣೆಗಳ ಮುಖಾಂತರ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರಾಹುಲ್ ಗಾಂಧಿಯವರು ನಮ್ಮ ನಾಯಕ. ರಾಹುಲ್ ಗಾಂಧಿಯವರ ಮೇಲೆ ನಾವು ಯಾವುದೇ ರೀತಿಯ ಕಳಂಕವನ್ನು ತರುವಂತಹ ಕೆಲಸ ಮಾಡಿದ್ರೆ ನಾವು ಸಹಿಸುವುದಿಲ್ಲ. ನಾವು ಹೋರಾಟ ಮಾಡ್ತೇವೆ, ಜೈಲಿಗೆ ಹೋಗಲು ಸಿದ್ಧರಿದ್ದೇವೆ ಎಂಬ ಒಂದು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇವೆ. ಬಿಜೆಪಿ ಹಠಾವು ಭ್ರಷ್ಟಾಚಾರದ ಈ ಬಿಜೆಪಿ ಸರ್ಕಾರವನ್ನು ಕರ್ನಾಟಕದಿಂದ ಭಾರತ ದೇಶದಿಂದ ತೊಲಗಿಸುವಂತ ಕೆಲಸ ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಮಾಡಬೇಕು. ನಾವೆಲ್ಲ ಇವತ್ತು ಇಲ್ಲಿ ಸೇರಿದವರು ನಾವೆಲ್ಲ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿದ್ದವರಲ್ಲ, ನಮ್ಮ ಹಿರಿಯರು ಮಾಡಿದ್ರು. ಆದ್ರಿಂದ ಆ ಕಿಚ್ಚು ನಮ್ಮಲ್ಲಿದೆ. ಆದ್ರಿಂದ ಇವತ್ತು ದೇಶವನ್ನು ಇವತ್ತು ನಾಶ ಮಾಡುವಂತ ಕೆಲಸ, ಭಾರತ ದೇಶವನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿಸುವಂತ ಕೆಲಸ ಮಾಡಿ ಇವತ್ತು ಜಾತಿಯ ಮೇಲೆ ಸಂಘರ್ಷ ಮಾಡುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಅದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಬೇಕು ಎಂಬ ಕಳಕಳಿಯ ವಿನಂತಿಯೊಡಗಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ದಿನ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಯಾವ ಪಕ್ಷ ಈ ರಾಷ್ಟ್ರಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟು ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಸದೃಢವಾಗಿ ಬೆಳೆಸಲಿಕ್ಕೆ ಸುಮಾರು 75 ವರ್ಷಗಳ ಕಾಲ ಪ್ರಯತ್ನ ಮಾಡಿದ್ವಿ. ಆ ಪಕ್ಷದ ಹಿರಿಯ ನಾಯಕರನ್ನ ಮಾಜಿ ಅಧ್ಯಕ್ಷರನ್ನ ಲೋಕಸಭಾ ಸದಸ್ಯತ್ವದಿಂದ ಸಸ್ಪೆಂಡ್ ಮಾಡಿರೋದು ನೋಡಿದಾಗ, ಡಿಸ್ಕ್ವಾಲಿಫೈ ಮಾಡಿರೋದು ನೋಡಿದಾಗ ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂವಿಧಾನ ಇರತಕ್ಕಂಥ ಈ ರಾಷ್ಟ್ರದಲ್ಲಿ ಯಾವುದೋ ಕುಲಕ್ಷ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿಯವರನ್ನ ಡಿಸ್ಕ್ವಾಲಿಫೈ ಮಾಡಿರ್ತಕ್ಕಂಥದ್ದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ಕುತಂತ್ರಗಳು ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಕಾಣ್ತಾ ಇದೆ. ರಾಹುಲ್ ಗಾಂಧಿಯವರು ಮಾಡಿರ್ತಕ್ಕಂಥ ತಪ್ಪಾದರೂ ಏನು, ಈ ದೇಶದಲ್ಲಿ ಕಳ್ಳರನ್ನ ಕಳ್ಳರು ಅಂತ ಹೇಳೋದು ತಪ್ಪ. ಈ ದೇಶದಲ್ಲಿ ಅದಾನಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದಿರೋದ್ರೆ ಏನಾದರೂ ತಪ್ಪ. ಮತ್ತೆ ಕೆಲವು ಕಳ್ಳರು ಅವ್ರ ಹೆಸರಿಟ್ಕೊಂಡಿದಾರಲ್ಲ ಅದೇ ಅಂತ ಹೇಳಿದ್ರೆ ಏನಾದರೂ ತಪ್ಪ. ಯಾಕಂದ್ರೆ ಕೆಲವರು ದೇಶದ ಜನಸಾಮಾನ್ಯರ ಹಣವನ್ನ ಮೆಹಮೂದ್ ಚೌಕ್ಸಿ ಮತ್ತು ನೀರವ್ ಮೋದಿ ಅಂತ ಹೇಳಿ ಮತ್ತು ಲಲಿತ್ ಮೋದಿ ಅಂತ ಹೇಳಿ ಈ ರಾಜ್ಯದ ರಾಷ್ಟ್ರದ ಹಣವನ್ನ ಲೂಟಿ ಮಾಡ್ಕೊಂಡು ಹೋಗಿರ್ತಕ್ಕಂಥವ್ರು ಕಳ್ಳರೆಲ್ಲ ಮೋದಿ ಅಂತಾನೆ ಹೆಸರಿಟ್ಕೊಂಡಿರೋದು ಏನಾದರೂ ತಪ್ಪ. ಆದ್ರೆ ನಾವು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ 5 ಕೋಟಿ ಕಾಂಗ್ರೆಸ್ ಕಾರ್ಯಕರ್ತರು ಸಹ ರಾಹುಲ್ ಗಾಂಧಿ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದೇ ಹೇಳಿಕೆಯನ್ನು ಇಡೀ ರಾಷ್ಟ್ರದಲ್ಲಿ ಹೇಳ್ತೀವಿ. ನಮ್ಗೆ ಯಾರಾದ್ರೂ ಇದ್ದರೆ ಅರೆಸ್ಟ್ ಮಾಡಲಿ, ನಮ್ಮನ್ನು ಸಹ ಜೈಲಿಗೆ ಕಳಿಸಲಿ ಅಂತ ಹೇಳಕ್ಕೆ ಸಹ ನಾವು ಸಿದ್ಧರಿದ್ದೇವೆ. ಆದ್ರಿಂದ ಕುಲಕ್ಷ ಕಾರಣಗಳನ್ನ ಇಟ್ಕೊಂಡು ಯಾವುದೇ ಒಂದು ರೀತಿಯ ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಬಹಳ ಮುಖ್ಯ. ಕೋರ್ಟ್ಗೆ ನಾವು ಗೌರವವನ್ನು ಕೊಡ್ತೇವೆ. ಕೋರ್ಟ್ 30 ದಿವಸಗಳ ಸಹ ಸಮಯ ಕೊಟ್ಟರೂ ಸಹ ಅವರಿಗೆ ಕೇವಲ 1 ದಿವಸಗಳಲ್ಲೇ ಕೋರ್ಟಲ್ಲಿ ಗುಜರಾತಲ್ಲಿ ನಾನು ಸುಮಾರು 4 ವರ್ಷಗಳ ಕಾಲ ಉಸ್ತುವಾರಿ ವಹಿಸಿರ್ತಕ್ಕಂಥವನು, ಈಗಷ್ಟೇ 1 ವರ್ಷದಿಂದ ಬಿಲ್ಕಿಸ್ ಬಾನು ಆ ರೇಪಿಸ್ಟ್ಗಳನ್ನ ಮರ್ಡರ್ಗಳನ್ನ ಸುಮಾರು 11 ಜನಗಳನ್ನ ಕೋರ್ಟಲ್ಲಿ ಏನು ಬಿಡಲಿಲ್ಲ. ಜೈಲ್ ಕಮಿಟಿಯವರು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಸುಮಾರು 14 ಜನ
ಕೊಲೆಗಾರರು ರೇಪಿಸ್ಟ್ಗಳು ಅತ್ಯಾಚಾರಿಗಳನ್ನ ಜೈಲಿನ ಹೊರಗಡೆ ಬಿಟ್ಟರು. ಮೋರ್ಬಿ ಬ್ರಿಡ್ಜ್ ಅಲ್ಲಿ ಸುಮಾರು 170 ಜನ ಬ್ರಿಡ್ಜ್ ಬಿದ್ದಾಗ ಸತ್ತಿದ್ದಾರೆ, ಅದರಲ್ಲಿ 80 ಜನ ಮಕ್ಕಳು. ಅವ್ರ ಮೇಲೆ ಯಾವುದೇ ರೀತಿಯ ಒಂದು FIR ಆಗಲಿ ಅಥವಾ ಅವ್ರನ್ನ ಯಾರಾದರೂ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅದನ್ನು ಸುಮಾರು 2 ತಿಂಗಳ ಕಾಲ ಚುನಾವಣೆ ಮುಗಿಯೋವರೆಗೂ ಸಹ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿರಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಕಾನೂನು, ಬೇರೆಯವ್ರಿಗೆಲ್ಲ ಮತ್ತೊಂದು ಕಾನೂನು ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ಈ ದೇಶದಲ್ಲಿ ಸಂವಿಧಾನ ಉಳಿಯೋಕ್ಕೆ ಯಾವುದೇ ರೀತಿಯ ಸಂವಿಧಾನವನ್ನೇ ಬುಡಮೇಲು ಮಾಡ್ತಕ್ಕಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಮ್ಮೆಲ್ಲರೂ ಸಹ ಭರವಸೆ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ರಾಷ್ಟ್ರದ ಸಂವಿಧಾನದ ಮೇಲೆ ನಂಬಿಕೆ ಇದೆಯಾ ಅಂತ ನಾವು ಕೇಳಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿಯವರು ಈ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ರಾಹುಲ್ ಗಾಂಧಿ ಅವರನ್ನ ಡಿಸ್ಕ್ವಾಲಿಫೈ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರಲಿಲ್ಲ. ರಾಹುಲ್ ಗಾಂಧಿ ಅವ್ರು ಮಾಡಿರ್ತಕ್ಕಂಥ ತಪ್ಪಾದರೂ ಏನು ಅಂತ ಅವ್ರು ಹೇಳಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರು ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಚುನಾವಣೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 2019 ಇಸ್ವಿಯಲ್ಲಿ ಕೋಲಾರದಲ್ಲಿ ಒಂದು ಭಾಷಣ ಮಾಡಿದರು. ಈ ರಾಷ್ಟ್ರದಲ್ಲಿ ಎಲ್ಲ ಕಳ್ಳರು ದರೋಡೆಕೋರು ಜನಸಾಮಾನ್ಯರ ಹಣವನ್ನು ಲೂಟಿ ಹೊಡೆದಕ್ಕಂಥವ್ರು ಎಲ್ಲರೂ ಸಹ ಯಾಕೆ ಮೋದಿ ಅಂತ ಹೆಸರಿಟ್ಕೊಂಡಿದ್ದಾರೆ ಅಂತ ಹೇಳಿ, ಅದ್ರಲ್ಲಿ ತಪ್ಪೇನಿದೆ, ಕಳ್ಳರು ಅನ್ನೋದನ್ನ ಹೇಳೋದು ತಪ್ಪು ಅಂತ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಅಂದರೆ ಅವ್ರು ಹೇಳ್ಬಿಡ್ಲಿ. ನೀರವ್ ಮೋದಿ, ಮೆಹುಲ್ ಚೌಕ್ಸಿ, ಲಲಿತ್ ಮೋದಿ ಇವರೆಲ್ಲರೂ ಸಹ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ರಿ, ನಾವು ನಮ್ಮ ಹೇಳಿಕೆಗಳನ್ನ ವಾಪಸ್ ತಗೊಳ್ತೀವಿ. ಒಂದು ಕಡೆ ಮೆಹುಲ್ ಚೌಕ್ಸಿ, ನೀರವ್ ಮೋದಿ ಮತ್ತು ಲಲಿತ್ ಮೋದಿಯನ್ನು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಹೊರದೇಶಗಳಲ್ಲಿ ಆರಾಮವಾಗಿರ್ತಕ್ಕಂಥವ್ರು, ಈ ರಾಷ್ಟ್ರವನ್ನು ಲೂಟಿ ಮಾಡಿದವರು ಹೊರದೇಶದಲ್ಲಿ ಆರಾಮವಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡಿದಂಥವ್ರಿಗೆ ಜೈಲಿಗೆ ಕಳಿಸ್ತಾ ಇದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡಿದಂಥವ್ರನ್ನ ಲೋಕಸಭೆಯಲ್ಲಿ ಡಿಸ್ಕ್ವಾಲಿಫೈ ಮಾಡಿರ್ತಕ್ಕಂಥದ್ದು ನೋಡಿದಾಗ ಇದು ಸಂವಿಧಾನದ ವಿರೋಧಿ, ಪ್ರಜಾಪ್ರಭುತ್ವದ ವಿರೋಧಿ. ಈ ರಾಷ್ಟ್ರದ ಏನು ಸಂವಿಧಾನ ಇದೆ ಅದನ್ನೇ ಬುಡಮೇಲು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಇಡೀ ಪ್ರಪಂಚದಲ್ಲಿ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಭಾರತ ರಾಷ್ಟ್ರದಲ್ಲಿ ಇವೆಲ್ಲ ಆಗೋ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದವರು ಇಡೀ ರಾಷ್ಟ್ರದಲ್ಲಿ ಮಾಡೋ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲೂ ಸಹ ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಈ ಒಂದು ಭಾರತೀಯ ಜನತಾ ಪಾರ್ಟಿ ನೀತಿಯನ್ನು ಖಂಡಿಸಬೇಕು. ಮತ್ತು ಈಗಾಗಲೇ ನಾವು ಭಾಳ ದೊಡ್ಡ ಪ್ರತಿಭಟನೆಯನ್ನು ಸಹ ಬೆಂಗಳೂರಲ್ಲೂ ಸಹ ಮಾಡಿದ್ವಿ, ಅದೇ ರೀತಿ ಎಲ್ಲ ಜಿಲ್ಲೆಯಲ್ಲೂ ಸಹ ಮಾಡಬೇಕು ಅಂತೇಳಿ ನಾನು ಕೇಳಿಕೊಂಡು ಈ ಒಂದು ಪ್ರಜಾಪ್ರಭುತ್ವ ನೀತಿಯ ವಿರುದ್ಧ ಕ್ರಮ ತೆಗೆದುಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಅವರ ನರೇಂದ್ರ ಮೋದಿ ಅವ್ರನ್ನ ನೇರವಾಗಿ ಖಂಡಿಸ್ತಾ ನಾನು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರ ವಿರುದ್ಧ ನನ್ನ ಖಂಡನೀಯ ಭಾಷಣವನ್ನು ಸಹ ಮಾಡಲಿಕ್ಕೆ ತಾವೆಲ್ಲರೂ ಸಹ ಅವಕಾಶ ಮಾಡಿಕೊಟ್ರಿ, ಅದಕ್ಕೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ರಾಹುಲ್ ಜಿ ಅವರ ಆ ಸಂಸದ ಸದಸ್ಯೆಯನ್ನು ಅನರ್ಹಗೊಳಿಸಿದ ಕ್ರಮವು ಭಾರತ ದೇಶದ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಲಿಕ್ಕೆ ಇವತ್ತು ನಾವು ಇವತ್ತು ಬಯಸ್ತೇವೆ. ಬಹುಶಃ ಇವತ್ತು ಭಾರತ ದೇಶದಲ್ಲಿ ಇತಿಹಾಸದಲ್ಲೇ ಈ ರೀತಿಯ ಒಂದು ಘಟನೆ ನಡೆದದ್ದು ಪ್ರಪ್ರಥಮ, ಮತ್ತು ವಿಶ್ವದಲ್ಲೇ ಭಾರತ ದೇಶದ ಸಂವಿಧಾನ ಮತ್ತು ಸಂಸದೀಯ ನಿಯಮಗಳಿಗೆ ಅತ್ಯಂತ ಕಪ್ಪು ಚುಕ್ಕೆ ಮತ್ತು ಕರಾರ ದಿನ ಅಂತ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇವೆ. ಇವತ್ತು ಬಹುಶಃ ಜನಸಾಮಾನ್ಯರ ಮತದಿಂದ ಆಯ್ಕೆಯಾಗಿ ಬಂದು ಈ ದೇಶದ ಸಂಸತ್ತಿನಲ್ಲಿ ಈ ದೇಶ ಜನಪರವಾಗಿ ಜನರ ಧ್ವನಿಯಾಗಿದ್ದುಕೊಂಡು ಕೇಂದ್ರದ ಬಿಜೆಪಿಯ ಬಹುಶಃ ಇವತ್ತು ಭ್ರಷ್ಟ ಸರ್ಕಾರ ಮತ್ತು ಕೆಲವೇ ಕೆಲವು ಮಂದಿಗೆ ಇವತ್ತು ಅದಾನಿ ಅಂಬಾನಿ ಅಂತವರಿಗೆ ಇಡೀ ದೇಶವನ್ನು ಮಾಡಿದಂತಹ ಸತ್ಯತೆಯನ್ನು ಈ ದೇಶಕ್ಕೆ ಇವರು ಹೇಳುವಂತ ಸಂದರ್ಭದಲ್ಲಿ ಅದನ್ನು ಬಹುಶಃ ಗುರಿಯಾಗಿಟ್ಟಿಸಿಕೊಂಡು ಬಹುಶಃ ಮುಂದಿನ ಚುನಾವಣೆ ಬರುವ ತನಕ ಮಾತಾಡಬಾರ್ದಂತ ಇವತ್ತು ಏನೊಂದು ಆದೇಶ ಮುಖಾಂತರ ಇವತ್ತು ರದ್ದುಪಡಿಸಿದ್ದರ. ಬಹುಶಃ ಇವತ್ತು ಬಿಜೆಪಿಗೆ ರಾಹುಲ್ ಗಾಂಧಿ ಅವರು ನಡುಕ ಉಂಟು ಮಾಡಿದ್ದಾರೆ. ಈ ದೇಶದಲ್ಲಿ ರಾಹುಲ್ ಜಿ ಅವರು ಸತ್ಯವನ್ನು ಹೇಳುವಾಗ ಬಿಜೆಪಿಗೆ ಇವತ್ತು ಭಯವಾಗಿದೆ, ಅದರಿಂದ ಬಹುಶಃ ಈ ರೀತಿಯ ಸಂವಿಧಾನಕ್ಕೆ ವಿರುದ್ಧವಾದ ಕ್ರಮ ತೆಗೆದುಕೊಂಡಿದ್ದಾರೆ. ಗುಜರಾತಿನ ಟ್ರಯಲ್ ಕೋರ್ಟ್ ಬಹುಶಃ ಏನ್ ತೀರ್ಮಾನ ಕೊಟ್ಟಿದೆ ಸರಿಯಾ ತಪ್ಪಂತ ನಾವು ಹೇಳಲಿಕ್ಕೆ ಹೋಗುದಿಲ್ಲ. ಆದ ಕೋರ್ಟ್ ಕೂಡ 2 ವರ್ಷ ಬಹಳ ಸಮಯ ಕರೆಕ್ಟ್ ಆಗಿ ಕೊಟ್ಟಿದೆ. ಯಾಕೆ 6 ತಿಂಗಳಾದ್ರೆ 1 ವರ್ಷ ಅನರ್ಹಗೊಳಿಸ್ಲಿಕ್ಕೆ ಆಗುದಿಲ್ಲಲ್ಲ, ಇಲ್ಲಿ 2 ವರ್ಷ ಬೇಕು. ಅದಕ್ಕೆ ಅನುಗುಣವಾಗಿಯೇ 2 ವರ್ಷ ಕೊಟ್ಟಂತ ಪರಿಸ್ಥಿತಿ. 2 ವರ್ಷ ಕನ್ವಿಕ್ಟ್ ಅಂತ ಓಡಿ ಕೊಟ್ಟ ನಂತರ 1 ತಿಂಗಳ ಅಮಾನತಲ್ಲಿಟ್ಟುಕೊಂಡು ಬೇಲಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಾಪಿನೂ ಕೂಡ ಕೈಗೆ ಸೇರಲಿಲ್ಲ. ಟ್ರಯಲ್ ಕೋರ್ಟ್ ಇಟ್ಟಂತ ಆ ಕೋರ್ಟಿನ ತೀರ್ಪು ಯಾವುದು ಅಮಾನತ್ತಲ್ಲಿದೆ, ಅಮಾನತ್ತಲ್ಲಿರುವಂತಹ ತೀರ್ಪಿನ ಆಧಾರದಲ್ಲಿ ಸಂಸದೀಯ ಮಂಡಳಿ ಇವತ್ತು ಅದನ್ನು ರದ್ದುಪಡಿಸುತ್ತಿದ್ದರು ಸದಸ್ಯರನ್ನು. ಇದು ಬಹುಶಃ ರಾಜ್ಯಕ್ಕೆ ಪ್ರೇರಿತವಾಗಿ ದುರುದ್ದೇಶದಿಂದ ಸತ್ಯವನ್ನು ಮುಚ್ಚಿಡ ಮಾಡುವಂತ ಪ್ರಯತ್ನ ಅಂತ ನಾವೆಲ್ಲರಿಗೂ ತಿಳಿಯುವಂತ ಅವಕಾಶ ಆಗ್ತದೆ. ಇವತ್ತು ರಾಹುಲ್ ಜಿ ಅವರು ಇರ್ಬಹುದು,
nale prati paksha matu aadalita paksha da bere sadasyaru yaradu satya helike prayatna patre idi ritiya paristhiti aagtade idakke idi desha janasamanyattu jagrataragavanta vicharayottu aagbeku desha janaru ivattu echettukollavanta vicharu aagbeku poshana teevravagi deshada aatmada mele maadidanta daadi anteli navellaru kuda ivattu pratibhatane maadbekagtade yavagalu kuda rajul ji avaru ivattu bahusha satyavannu helike hodaga ಪ್ರತಿ ಸಲ ಒಂದಲ್ಲೊಂದು ರೀತಿಯಿಂದ ರಾಹುಲ್ ಗಾಂಧಿ ವಿರುದ್ಧ ಗುರಿ ಮಾಡುತ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಬಿಜೆಪಿ ಅನಾಚಾರ ಬಿಜೆಪಿ ಭ್ರಷ್ಟಾಚಾರ ನಮ್ಮ ಎಲ್ಲಾ ಖಾಸಗಿ ವ್ಯಕ್ತಿಗಳಿಗೆ ಇವತ್ತು ನಮ್ಮ ದೇಶವನ್ನು ಮಾರಿದನ್ನು ಸವಿವರವಾಗಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಪ್ರತಿನಿಧಿಸುವ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಧಾನಮಂತ್ರಿ ಮಂತ್ರಿಗಳ ಮುಖವಾಡ ಕಲಚಿ ಬೀಳ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಇನ್ನು ಮೋಸ ಇದನ್ನು ತಡೆ ಹೊಡಲಿಕ್ಕೆ ಈ ರೀತಿ ಕ್ರಮ ಆಗಿದೆ ಆಗದಿ ದೇಶದಲ್ಲಿ ಶ್ರೀಮಂತರು ಮಾಡುವಂತ ಅನಚ ಯಾರು ಕೂಡ ಮಾತಾಡಬಾರದು ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಜಿ ಅವರು ಅದಾನಿ ಅವರು ಈ ದೇಶವನ್ನು ಮಾರ್ತಾ ಇದ್ದಾರೆ ಅದಾನಿ ಅವರು ಲೂಟಿ ಮಾಡ್ತಾ ಅಂತ ಹೇಳಿದಾಗ ಅದನ್ನೇ ಬಹುಶಃ ಮುಂದೆ ಬರಬಾರದು ಅಂತ ಹೇಳಿಕೊಂಡು ಬಹುಶಃ ಈ ರೀತಿ ಗುರಿಯಾಗಿಸಿಕೊಂಡು ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸುವುದು ಇದು ದುರುದ್ದೇಶ ಮತ್ತು ಸಂವಿಧಾನ ವಿರುದ್ಧವಾಗಿ ರಾಹುಲ್ ಜಿ ಅವರು ಹಿಂದೆ ಕೂಡ ಸತ್ಯ ಹೇಳಲಿಕ್ಕೆ ಹೋರಾಟ ಮಾಡಿದ್ದಾರೆ ಈಗಲೂ ಕೂಡ ಸತ್ಯ ಹೇಳಲಿಕ್ಕೆ ಹೋರಾಟ ಮಾಡ್ತಾರೆ ಭವಿಷ್ಯದವರ ಸತ್ಯ ಹೇಳಿಕೆ ಹೋರಾಟದಲ್ಲಿ ಕಾಂಗ್ರೆಸ್ನ ಪ್ರತಿ ಕಾರ್ಯಕರ್ತರು ಈ ದೇಶದ ಸರ್ವ ಜನರು ರಾಹುಲ್ ಜಿ ಅವರ ಜೊತೆ ಇದ್ದೇವೆ ಅಂತ ಹೇಳಿಕೊಂಡು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸಿ ಈ ಹೋರಾಟವನ್ನು ಮುಂದುವರಿಸುವಂತ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ ಬಂಧುಗಳೇ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಅದನ್ನು ಭಾರಿ ಭಾರತೀಯ ಜನತಾ ಪಕ್ಷದವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಆದರೆ ಇವತ್ತು ಅದು ಅದನ್ನು ಸಾಬೀತುಪಡಿಸಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಒಬ್ಬ ಜನಪ್ರತಿನಿಧಿ ಜನರಿಂದ ಆಯ್ಕೆಯಾದಂತಹ ಪಾರ್ಲಿಮೆಂಟ್ ಸದಸ್ಯ ರಾಹುಲ್ ಗಾಂಧಿ ಅವರ ಧ್ವನಿಯನ್ನ ಅಡಗಿಸುವಂತಹ ಕೆಲಸ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ನಲ್ಲಿ ಮಾತನಾಡಲಿಕ್ಕೆ ಬಹಳಷ್ಟು ಅವಕಾಶವನ್ನ ಕೇಳಿದ್ರು ಅವರು ಸ್ಪೀಕರ್ ಬಳಿ ಹೋಗಿ ಅಲ್ಲಿ ಬೇಡಿಕೊಂಡ್ರು ಪಾರ್ಲಿಮೆಂಟ್ ನಲ್ಲಿ ನಾನು ಉತ್ತರ ಕೊಡ್ತೇನೆ ನನಗೆ ಅವಕಾಶ ಕೊಡಿ ನಾನು ತಪ್ಪು ಮಾಡಲಿಲ್ಲ ನಾನು ಅಂತ ದೇಶ ವಿರೋಧಿ ಹೇಳಿಕೆಯನ್ನ ನೀಡಲಿಲ್ಲ ಅನ್ನುವಂತ ವಿಚಾರನ ಹೇಳಿದ್ರು ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡುವಾಗ ಭಾರತೀಯ ಜನತಾ ಪಕ್ಷದ ಎಲ್ಲಾ ಸದಸ್ಯರು ಕೂಡ ಅಡ್ಡಿಪಡಿಸಿ ಒಂದು ದಿವಸ ಕೂಡ ಪಾರ್ಲಿಮೆಂಟ್ ಅನ್ನು ನಡೀಲಿಕ್ಕೆ ಬಿಡಲಿಲ್ಲ 20 ನಿಮಿಷ ಪಾರ್ಲಿಮೆಂಟ್ ನಲ್ಲಿ ಮೈಕ್ ಆಫ್ ಮಾಡ್ತಾರೆ 20 ನಿಮಿಷ ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ ನವರ ಮಾತನಾಡಲಿಕ್ಕೆ ಆಗದಂತಹ ಪರಿಸ್ಥಿತಿಯನ್ನಿಟ್ಟು ಮೈಕ್ ಆಫ್ ಮಾಡುವಂತಹ ಒಂದು ಇತಿಹಾಸದಲ್ಲಿ ಕರಾಳ ದಿನ ಅಂತ ಹೇಳ್ಬಹುದು ಇವತ್ತು ಏನು ದೇಶದಲ್ಲಿ ನಾವು ಬ್ಲಾಕ್ ಡೇ ಫಾರ್ ಇಂಡಿಯನ್ ಡೆಮೋಕ್ರಸಿ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವ ಇದು ಈ ಒಂದು ಪ್ರಜಾಪ್ರಭುತ್ವಕ್ಕೆ ಬಹಳಷ್ಟು ಕಳಂಕವನ್ನು ತಂದಿದೆ ಮತ್ತು ಪ್ರಜಾಪ್ರಭುತ್ವದ ಕಕ್ಕಳೆಯನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡ್ತಿದೆ ಇವರಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಕಂಡ್ರೆ ಭಯ ಯಾವಾಗಲೂ ರಾಹುಲ್ ಗಾಂಧಿ ಅವರ ಜಪವನ್ನೇ ಮಾಡ್ತಾ ಇರ್ತಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದಂತಹ ಭಾರತ್ ಜೋಡೋ ಕಾರ್ಯಕ್ರಮ ಈ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಇಡೀ ದೇಶದ ಜನತೆ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತಹ ಒಂದು ಬೆಂಬಲ ಭಾರತೀಯ ಜನತಾ ಪಕ್ಷ ನಿಂತೆಗೆಳಿಸಿದೆ ಆ ಒಂದು ವಿಚಾರದಿಂದಾಗಿ ಇವತ್ತು ರಾಹುಲ್ ಗಾಂಧಿ ಅವರನ್ನು ಯಾವ ರೀತಿಯಲ್ಲಿ ಆದರೂ ಅವರ ಸದ್ದಡಗಿಸಬೇಕು ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಬಾರದು ಪಾರ್ಲಿಮೆಂಟ್ ನಲ್ಲಿ ಕೂಡ ಅವರು ಇರಬಾರದು ಅನ್ನುವಂತಹ ಒಂದು ಧೋರಣೆಯನ್ನ ತಾಳಿ ಇವತ್ತು ಭಾರತೀಯ ಜನತಾ ಪಕ್ಷ ಈ ಕೆಲಸವನ್ನು ಮಾಡಿದೆ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಕೂಡ ಅವರು ಒಂದು ಡಿಸ್ಕ್ವಾಲಿಫೈ ಮಾಡಿದ್ರು ಪಾರ್ಲಿಮೆಂಟ್ ನಿಂದ ಉಚ್ಚಾಟನೆಯನ್ನು ಮಾಡುವಂತ ಕೆಲಸ ಆಗಿತ್ತು ಬಹಳ ಶೀಘ್ರದಲ್ಲಿಯೇ ಭಾರತ ದೇಶದಲ್ಲಿ ಬಹಳಷ್ಟು ದೊಡ್ಡ ಅಂತರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವಂತ ಅವಕಾಶ ಆಯ್ತು ಇವತ್ತು ಕೂಡ 2023 ವಿಧಾನಸಭಾ ಚುನಾವಣೆ ಮತ್ತು 2024 ಲೋಕಸಭಾ ಚುನಾವಣೆ ಈ ಎರಡರಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಧೂಳಿಪಟ ಆಗ್ತದೆ ಮತ್ತು ಈ ಪಕ್ಷದ ಸರ್ಕಾರ ಕಸದ ಬುಟ್ಟಿಗೆ ಸೇರ್ತದೆ ಅನ್ನುವಂತಹದನ್ನ ಅವರೇ ಸಾಬೀತುಪಡಿಸ್ತಾ ಇದ್ದಾರೆ ಈ ಒಂದು ಕೃತ್ಯ ಏನು ಇವರು ಮಾಡಿದ್ದಾರೆ ಅವರನ್ನ ನಾವು ಪ್ರತಿಭಟಿಸ್ತೇವೆ ಅದಾನಿ ವಿಚಾರವಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಿದ್ರೆ ಯಾವ ಗತಿ ಆಗ್ತದೆ ಕಾಂಗ್ರೆಸ್ನವರಿಗೆ ಅನ್ನೋದನ್ನ ಅವರು ಇವತ್ತು ಸಾಬೀತುಪಡಿಸಿದ್ದಾರೆ ಅದಾನಿಯ ವಿಚಾರವಾಗಿ ಒಂದೇ ಒಂದು ಸೊಲ್ಲೆತ್ತಲಿಲ್ಲ ಭಾರತೀಯ ಜನತಾ ಪಕ್ಷದವರು ಇಷ್ಟು ದೊಡ್ಡ ಒಂದು ಸ್ಕ್ಯಾಮ್ ಆದರೂ ಸರ್ಕಾರ ಅವರ ಬಗ್ಗೆ ಏನು ಕೂಡ ಕ್ರಮ ಕೈಗೊಳ್ಳುವುದಿಲ್ಲ ಇಂತಹ ಒಂದು ಭ್ರಷ್ಟ ಸರ್ಕಾರ ಜನವಿರೋಧಿ ಸರ್ಕಾರ ಪ್ರಜಾಸತ್ತಾತ್ಮಕ ವಿರೋಧಿ ಸರ್ಕಾರ ಈ ದೇಶದಿಂದ ತೊಲಗಬೇಕು ಇಲ್ಲಿ ಇವತ್ತು ನಾವು ಆ ವಿಚಾರವಾಗಿ ಈ ಒಂದು ಬಲವಾಗಿ ಇದನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ.